ನಮಸ್ತೆ ಸ್ನೇಹಿತರೆ ಕೆ ಪಿ ಎಸ್ ಸಿ ನಿನ್ನೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೆರಡಕ್ಕೆ ಅಧಿಸೂಚನೆ ಏನು ಹೊರಡಿಸಿದೆ ನೋಡಿದ ತಕ್ಷಣವೇ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಟ್ರೈ ಇರೋರಿಗೆಲ್ಲ ಒಂದು ಖುಷಿ ಅನಿಸ್ಬಿಡುತ್ತೆ ಕೆ ಪಿ ಎಸ್ ಸಿ ಮತ್ತೊಂದು ಯಾವುದೋ ಒಂದು ನೋಟಿಫಿಕೇಷನ್ ಮಾಡಿದೆ ಅಂತ ಬಟ್ ನೋಟಿಫಿಕೇಷನ್ ಏನೋ ಮಾಡಿದೆ ಬಟ್ ಇದು ಎಕ್ಸಾಮು ಕಂಡಕ್ಟ್ ಮಾಡುತ್ತೆ ಬಟ್ ಹುದ್ದೆ ಕೊಡಲ್ಲ ಅಷ್ಟೇ ಅಂದ್ರೆ ಕೆ ಪಿ ಸಿ ಒಂದು ಪೇಪರ್ಲೆಸ್ ಎಕ್ಸಾಮ್ನ ಮಾಡಬೇಕು ಇನ್ನು ನೆಕ್ಸ್ಟ್ ಪೇಪರ್ಲೆಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕು ಅನ್ನೋ ನಿಟ್ಟಿನಿಂದ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೆ ಕಾರಣ ಇಷ್ಟೇ ಒಂದು ಸರ್ವರ್ನ ಡೆವಲಪ್ ಮಾಡಿರ್ತಾರೆ ಅದನ್ನು ಡೆಮೋ ತೋರಿಸ್ಕೊ ತೋರಿಸಕ್ಕೋಸ್ಕರವಾಗಿ ಒಂದು ಸರ್ವರ್ಗೆ ಸ್ಟೂಡೆಂಟ್ಸ್ಗಳು ಬಂದು ಒಂದು ಹೇಗೆ ಸರ್ವರ್ ಆಗಿದೆ ಅದರ ಪ್ರೊಸೆಸಿಂಗ್ ಹೆಂಗೆ ನಡೀತಾ ಇದೆ ಅವನು ಟೆಸ್ಟಿಂಗ್ ಮಾಡಬೇಕು ಬಟ್ ಈ ಸಿಚುವೇಶನಲ್ಲಿ ಈ ಸ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದರೆ ಆ ಟೆಸ್ಟೇ ಇದು ಕೆ ಪಿ ಸಿ ನಿನ್ನೆ ಹೊರಡಿಸಿರುವಂತಹ ಹೊಸ ನೋಟಿಫಿಕೇಷನ್ ಇಲ್ಲಿ ಟೆಸ್ಟ್ ನಡೆಯುತ್ತೆ ರಿಸಲ್ಟು ಬರುತ್ತೆ ಬಟ್ ಕೆಲಸ ಇರೋದಿಲ್ಲ ಅಷ್ಟೇ ಕಂಪ್ಯೂಟರ್ ಬೇಸ್ಡ್ ರಿಕ್ವೈರ್ಮೆಂಟ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ಮಾಡ್ತಾ ಇದೆ ಇದಕ್ಕೆ ನೀವೇನಾದರೂ ಅಟೆಂಡ್ ಆಗೋದಾದರೆ ಈ ತಿಂಗಳ ಕೊನೆಯ ದಿನಾಂಕ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಜಾಯಿನ್ ಆಗೋಕ್ಕೆ ಹಾಗೆ ನಾಳೆಯಿಂದ ಇಪ್ಪತ್ತ್ಮೂರನೇ ತಾರೀಕಿಂದ ನಿಮಗೆ ಅಪ್ಲಿಕೇಶನನ್ನು ಹಾಕುವಂತಹ ಅವಕಾಶ ದೊರೆಯುತ್ತೆ ಮುಂದಿನ ತಿಂಗಳು ಏಳನೇ ತಾರೀಕು ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಆಗುತ್ತೆ ಇಪ್ಪತ್ತ ಮೂರಕ್ಕೆ ಹೊಸ ವರ್ಷಕ್ಕೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೋಟಿಫಿಕೇಷನ್ ಅಲ್ಲಿ ಗಮನಿಸೋದಂದರೆ ಏನು ಹೇಳಿದ್ದಾರೆ ಇಲ್ಲಿ ಹೇಳಿದ್ದಾರೆ ಕೆ ಪಿ ಎಸ್ ಸಿ ಅವರು ಸದರಿ ಎಕ್ಸಾಮ್ ಏನು ನಡೆಯುತ್ತೆ ಸಿ ಬಿ ಆರ್ ಟಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಏನು ನಡೆಯುತ್ತೆ ಯಾರೆಲ್ಲ ಆಸಕ್ತಿ ಇದೆ ಅವರು ತಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡೋ ಸಾರಿ ತಗೋಬಹುದು ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ನೇಮಕಾತಿಯಲ್ಲಿ ಈ ಅಂಕಗಳು ಆ್ಯಡ್ ಆಗೋದಿಲ್ಲ ನೇಮಕಾತಿಗೆ ಇದು ಸಂಬಂಧಪಟ್ಟಿರೋದರಿಲ್ಲ ಫಲಿತಾಂಶ ಏನು ಬರುತ್ತೆ ಇದು ಯಾವುದೇ ಹುದ್ದೆಗಳಿಗೆ ಸಂಬಂಧಪಟ್ಟಿರೋದಿಲ್ಲ ಬಟ್ ಇದು ಒಂದು ಡೆಮೋ ಟೆಸ್ಟ್ ಅಂತ ನಾವು ಕಂಡಕ್ಟ್ ಮಾಡ್ಬೋದು ಅಂದರೆ ಎಕ್ಸಾಮನ್ನು ತಗೊಳ್ತೀರಾ ನೀವು ಇಲ್ಲಿ ನೀವು ಒಂದು ಕೋಚಿಂಗ್ ಸೆಂಟ್ರಿಗೆ ಜಾಯ್ನ್ ಆಗಿರ್ತೀರ ಒಂದು ಈಗ ವೀಕ್ಲಿ ಟೆಸ್ಟ್ ಅಥವಾ ವಾರದ ಮಾದರಿ ಪರೀಕ್ಷೆ ಅಂತ ಬರ್ಬೋದು ಅದು ನಿಮಗೆ ಒಂದು ರಿವಿಷನ್ ಆಗುವ ನೀತಿ ರೀತಿಯಲ್ಲಿ ಕೆ ಪಿ ಎಸ್ಸಿಯವರು ಕೂಡ ಒಂದು ನಿಮಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ ಅಷ್ಟೇ ಅವರು ಸರ್ವೇರ್ನ ಡೆವಲಪ್ ಮಾಡೋಕ್ಕೋಸ್ಕರವಾಗಿ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ ಅಲ್ಲಿ ನೀವು ಒಂದು ಮೂವತ್ತು ರೂಪಾಯಿ ಟೆಸ್ಟ್ ಬರ್ತಿದ್ರೆ ಒಂದು ಈ ಕೋಚಿಂಗ್ ಸೆಂಟರ್ ಮೂವತ್ತು ನಲವತ್ತು ಐವತ್ತು ರೂಪಾಯಿ ಇರುತ್ತೆ ಬಟ್ ಇಲ್ಲಿ ನೂರು ರೂಪಾಯಿ ಟೆಸ್ಟನ್ನು ಇದೆ ಇಲ್ಲಿ ನೂರು ರೂಪಾಯಿ ಇದೆ ಒಂದು ಟೆಸ್ಟು ನೀವು ಇದನ್ನು ಅಟೆಂಡ್ ಮಾಡಬಹುದು ಇದಕ್ಕೆ ಡೇಟನ್ನು ಕೂಡ ಕೊಟ್ಟಿದ್ದಾರೆ ಯಾವಾಗ ಯಾವಾಗ ಸಿಗುತ್ತೆ ಅಂಥೇಳಿ ಪಠ್ಯಕ್ರಮವನ್ನು ಗಮನಿಸೋದಾದರೆ ನಿಮಗೆ ಇಲ್ಲಿ ಜಿ ಪೇಪರ್ ಒಂದೇ ಇರುತ್ತೆ ಅಂದ್ರೆ ಎರಡು ಗಂಟೆಗಳ ಎಂ ಸಿ ಕ್ಯೂ ಇರುವಂತಹದ್ದು ನೂರು ಅಂಕಗಳ ಸಾರಿ ನೂರು ಪ್ರಶ್ನೆ ಉಳ್ಳ ಇನ್ನೂರು ಮಾರ್ಕ್ಸಿನ ಕ್ವಶನ್ ಇದು ಇಲ್ಲಿ ಮತ್ತೆ ಹೇಳೋದಾದ್ರೆ ಇದರಲ್ಲಿ ಸಂಬಂಧಪಟ್ಟಂತೆ ಶೇಕಡ ಪ್ರತಿ ಪ್ರಶ್ನೆಗೆ ನಾ ಹೇಳಿದೆ ಎರಡು ಅಂಕ ಇರುತ್ತೆ ಹಾಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ ಇಲ್ಲಿ ನಿಮಗೆ ಒನ್ ಬೈ ಫೋರ್ ಅಂದರೆ ಜೀರೋ ಪಾಯಿಂಟ್ ಟೂ ಫೈ ಏನು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಒಂದು ಅಂಕ ಕಡಿಮೆ ಆದರೆ ನಿಮಗೆ ಒಂದು ಜೀರೋ ಪಾಯಿಂಟ್ ಟೂ ಏನು ಪಾಯಿಂಟ್ ಕಳ್ಕೊಳ್ಳುತ್ತೆ ಟೂ ಫೈ ಕಳ್ಕೊಳ್ಳುತ್ತೆ ಇದು ನಿಮಗೆ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಅವರು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಎರಡರಲ್ಲೂ ಪೇಪರ್ ಇರುತ್ತೆ ಆಯಾ ಜಿಲ್ಲಾ ಕೇಂದ್ರದಲ್ಲಿ ನಡೆಯುವಂಥದ್ದು ಎಕ್ಸಾಮ್ ಎರಡು ಗಂಟೆಗಳ ಎಕ್ಸಾಮ್ ನಡೆಯುತ್ತೆ ಇದು ನೂರ ಇಪ್ಪತ್ತು ನಿಮಿಷದ್ದು ಇದಕ್ಕೆ ವಯೋಮಿತಿ ಅನ್ನುವಂಥದ್ದು ನೋಡೋದಾದ್ರೆ ನಿಮಗೆ ಹದಿನೆಂಟರಿಂದ ನಲವತ್ತು ವರ್ಷದ ಏಜ್ ಇರೋರು ಇದನ್ನ ಅಟೆಂಡ್ ಮಾಡಬಹುದು ಹಾಗೆ ಇದಕ್ಕೆ ಕನಿಷ್ಠ ವಿದ್ಯಾರ್ಹತೆಯನ್ನು ಗಮನಿಸೋದ್ರೆ ಕೊಟ್ಟಿದ್ದಾರೆ ದ್ವಿತೀಯ ಪಿ ಯು ಸಿ ಮತ್ತು ಡಿಪ್ಲೊಮೊ ಯಾರೆಲ್ಲ ಹೊಂದಿದ್ದೀರೋ ಅಂದರೆ ಇದಕ್ಕೆ ಮೇಲ್ಪಟ್ಟು ಇರಬಹುದು ಬಟ್ ಇದು ಕನಿಷ್ಠ ಇರುವಂಥದ್ದು ದ್ವಿತೀಯ ಪಿ ಯು ಸಿ ಅಂತೂ ಆಗಿರಬೇಕು ಅವರೆಲ್ಲ ಯಾರೆಲ್ಲ ಇದ್ದೀರೋ ಅವರೆಲ್ಲ ಇದಕ್ಕೆ ಒಂದು ನೋಟಿಫಿಕೇಷನಿಗೆ ಅರ್ಜಿಯನ್ನು ಹಾಕ್ಬೋದು ಸಿ ಬಿ ಆರ್ ಟಿ ಮಾದರಿಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಮಾದರಿಯಲ್ಲಿ ಮಾಕ್ ಟೆಸ್ಟ್ ಅನ್ನುವಂಥದ್ದು ನಡೆಯುತ್ತೆ ನೀವೆಲ್ಲ ಇದಕ್ಕೆ ಜಾಯಿನ್ ಆಗ್ಬೋದು ನೂರು ರೂಪಾಯಿ ಕೊಟ್ಬಿಟ್ಟು ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಭರ್ತಿ ಮಾಡಿ ಏಳನೇ ತಾರೀಕು ನಡೆಯುತ್ತೆ ಅದು ಎಲ್ಲಿಗೆ ಸೆಂಟ್ರ್ ಬರುತ್ತೆ ಅಂತ ನೋಡಿ ಆ ಸೆಂಟ್ರಲ್ಲಿ ನೀವು ಎಕ್ಸಾಮನ್ನು ಮಾಡಬೇಕು ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅದರ ರಿಸಲ್ಟನ್ನು ಬರುತ್ತೆ ಬಟ್ ಇದರಲ್ಲಿ ಎಕ್ಸಾಮ್ ಬರೆದ್ರೆ ಏನು ಹುದ್ದೆ ಏನಿರೋದಿಲ್ಲ ಒಂದು ಹುದ್ದೆ ಇರುವ ಹುದ್ದೆ ಅಂತೂ ಸಿಗೋದಿಲ್ಲ ನಿಮಗೆ ಬಟ್ ಒಂದು ನಿಮ್ಗೊಂದು ಪ್ರಾಕ್ಟೀಸ್ ಆಗುತ್ತೆ ಒಂದು ರಿವಿಷನ್ ಆಗುತ್ತೆ ಅನ್ನುವಂಥದ್ದು ಕೆ ಪಿ ಸಿ ದಿಢೀರಂತ ಈ ರೀತಿಯಾಗಿ ಆನ್ಲೈನ್ಗೆ ಬರೋಕ್ಕೆ ಕಾರಣ ಏನು ಕಾರಣ ಇಷ್ಟೆ ಈ ಹಿಂದೆ ನಡೆದಂತಹ ಕೆಲವು ಹುದ್ದೆಗಳಲ್ಲಿ ಅಕ್ರಮಗಳು ಹಗರಣಗಳು ಗಮನಿಸಿ ಈ ಆನ್ಲೈನಿಗೆ ಬರುವಂತಹ ನಿರ್ಧಾರ ಕೆ ಪಿ ಎಸ್ ಸಿ ತಗೊಂಡಿರ ಅನ್ನುವಂಥದ್ದು ಕೆ ಇದರು ಆಲ್ಮೋಸ್ಟ್ ಎಲ್ಲ ಎಕ್ಸಾಮನ್ನು ಅವರು ಆಲ್ಮೋಸ್ಟ್ ತಗೊಳ್ಳೋದು ಆನ್ಲೈನ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಅವ್ರದ್ದು ಬಟ್ ಇದು ಕೆ ಪಿ ಎಸ್ ಸಿ ಅವ್ರದ್ದು ಹಾಗಿಲ್ಲ ಈ ರೀತಿಯಾಗಿ ನಡ ಪೇಪರ್ಲೆಸ್ ಪೇಪರ್ನು ಥ್ರೂ ಮಾಡ್ತಿದ್ರು ಪೇಪರ್ ಥ್ರೂ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ರು ಬಟ್ ಇದರಲ್ಲಿ ಈಗ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ತರುವ ನಿಟ್ಟಿನಿಂದ ಆನ್ಲೈನ್ ಟೆಸ್ಟನ್ನು ತಗೋಬೇಕು ಅಂತ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಒಂದು ಸಮಸ್ಯೆ ಏನು ಅಂದರೆ ಇದರಿಂದ ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಡಿಸ್ಅಡ್ವಾಂಟೇಜಸ್ ಎನ್ನು ಹೇಳೋಕ್ಕಿಂತ ಒಂದು ಮೇಜರಾಗಿ ಪ್ರಾಬ್ಲಮ್ಮು ಅಂದರೆ ನಮ್ಮಲ್ಲಿ ಸೋರ್ಸಸ್ ಇಲ್ಲ ಅಂದರೆ ಈ ಕಂಪ್ಯೂಟರ್ ಎಕ್ಸಾಮ್ ಮಾಡಬೇಕು ಅಂದರೆ ಸಾಕಷ್ಟು ಸಿಸ್ಟಮ್ಗಳು ದೊರಕಬೇಕಾಗತ್ತೆ ಅಂದರೆ ಡಿಪ್ಲೊಮೊ ಮತ್ತು ಇಂಜಿನಿಯರ್ ಕಾಲೇಜುಗಳು ಅಲ್ಲಿ ಮಾತ್ರ ನಿಮಗೆ ಸಿಸ್ಟಮ್ಗಳು ದೊರಕತ್ತೆ ಇಂಜಿನಿಯರಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಆ ಕಾಲೇಜ್ಗಳಲ್ಲಿ ನಡೆಯುವಂಥದ್ದು ಎಕ್ಸಾಮ್ಗಳು ಬಟ್ ಇಲ್ಲಿ ನಾವು ಕೆ ಪಿ ಸಿಯಲ್ಲಿ ನಡೆಸುವಂತಹ ಎಕ್ಸಾಮ್ಗಳಲ್ಲಿ ಉದಾಹರಣೆಗೆ ಎಸ್ ಟಿ ಎ ಅಂತ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡಿದ್ರೆ ನಾವು ಎಕ್ಸಾಮಿಗೆ ಲಕ್ಷಾಂತರ ಅಪ್ಲಿಕೇಶನ್ಗಳು ಬರುತ್ತೆ ಲ್ಯಾಕ್ ಟುಗೆದರ್ ಅಪ್ಲಿಕೇಶನ್ ಬರುತ್ತೆ ಅದರಲ್ಲಿ ಏನು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರ ಮೇಲೆ ಆ ಎಕ್ಸಾಮಿಗೆ ನಿಮಗೆ ಒಂದೇ ಹಂತದಲ್ಲಿ ನಡೆಸೋಕ್ಕಾಗೋದಿಲ್ಲ ಎಕ್ಸಾಮನ್ನು ಯಾಕೆ ಅಂದರೆ ಶಿಫ್ಟ್ ಪ್ರಕಾರ ಮಾಡಬೇಕಾಗತ್ತೆ ಶಿಫ್ಟ್ ಪ್ರಕಾರ ಮಾಡಬೇಕಾಗತ್ತೆ ಕೆಲ ಎಕ್ಸಾಮ್ಗಳನ್ನು ಈ ಎಕ್ಸಾಮ್ಗಳನ್ನು ಶಿಫ್ಟ್ ಪ್ರಕಾರ ಮಾಡಬೇಕಾಗುತ್ತೆ ಸರ್ವರ್ಗಳನ್ನು ಮೇಂಟೆನೆನ್ಸ್ ಮಾಡಬೇಕಾಗತ್ತೆ ಹೇಳಿದ ಟೈಮ್ನಲ್ಲಿ ನಿಮಗೆ ಸರ್ವರ್ಗಳು ಏನಾದರೂ ಪ್ರಾಬ್ಲಮ್ ಕೊಟ್ಟರೆ ನೋಡಿ ನಾಲ್ಕೈದು ತರಹದ ಮಾಡೆಲ್ ಕ್ವಶನ್ ಪೇಪರನ್ನು ತೆಗಿಬೇಕಾಗುತ್ತೆ ಸೀರೀಸ್ ಚೇಂಜ್ ಮಾಡಬೇಕಾಗುತ್ತೆ ಎ ಬಿ ಸಿ ಡಿ ಅಂತ ಈ ರೀತಿಯಾಗಿ ಸೀರೀಸ್ಗಳನ್ನು ಚೇಂಜ್ ಮಾಡಬೇಕಾಗುತ್ತೆ ಇಂತಹ ಪ್ರಾಬ್ಲಮ್ಗಳು ಮುಂದಿನ ದಿನಗಳಲ್ಲಿ ತಲೆದೂಗುತ್ತೆ ಇದು ಕೆ ಪಿ ಎಸ್ ಸಿ ಯಾವ ರೀತಿ ಇದನ್ನು ಕಂಡಕ್ಟ್ ಮಾಡುತ್ತೋ ಅಂತ ಗೊತ್ತಿಲ್ಲ ಬಟ್ ಇದು ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಅಂತ ಹೇಳ್ಬೋದು ಮುಂದೆ ಇಂತಹ ಸಾಕಷ್ಟು ಎಕ್ಸಾಮ್ಗಳು ಕಾಲಾಗಲಿ ಅಂತ ಹೇಳ್ತಾ ಈ ಮಾಹಿತಿ ಏನಾದರೂ ಇಷ್ಟ ಆಗಿದರೆ ನೀವು ಏನಾದರೂ ಟೆಸ್ಟನ್ನು ಅಟೆಂಡ್ ಮಾಡಬೇಕು ಅಂದರೆ ಈಗಲೇ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸಾರಿ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ ನೀವು ಅರ್ಜಿಯನ್ನು ಹಾಕಿ ಒಂದು ರಿವಿಷನ್ ಟೆಸ್ಟ್ ಅಂತ ಕೆ ಪಿ ಎಸ್ ಸಿ ಸುಮಾರು ಟೈಮ್ ಆಯಿತು ಎಕ್ಸಾಮನ್ನು ಮಾಡಿದೆ ನೀವೊಂದು ರಿವಿಷನ್ ಟೆಸ್ಟ್ ಮೂಲಕವಾಗಿ ಒಂದು ನಿಮ್ಮ ನಾಲೆಡ್ಜನ್ನು ನೀವು ಒಂದು ಟೆಸ್ಟ್ ಮಾಡ್ಕೋಬೋದು ಕೆ ಪಿ ಎಸ್ ಸಿ ಅವರಿಗೆ ಸರ್ವರ್ ಡೆವಲಪ್ಮೆಂಟಾಗಿ ಅವ್ರದ್ದು ಸರ್ವರ್ ಟೆಸ್ಟಿಂಗು ಆಗುತ್ತೆ ನಿಮ್ಮ ಜೊತೆಗೆ ನಿಮ್ಮನ್ನು ಟೆಸ್ಟಿಂಗ್ ನೀವು ಆಗುತ್ತೆ ಅಷ್ಟೇ ನೀವೊಂದು ಟೆಸ್ಟನ್ನು ತಗೊಳ್ಳೋದಾದರೆ ತೊಗೊಳ್ಬೋದು ಅಂತ ಹೇಳ್ತಾ ಈ ಮಾಹಿತಿ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್